ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀಹರಿ ಎಂಟರ್ಪ್ರೈಸಸ್ ಅಂತೇಳಿ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡೋರಿಗೆ ಏನಂತಂದರೆ ಫಾರ್ಮ್ ನಿರ್ಮಾಣ ನಿರ್ಮಾಣ ಮಾಡಿ ಕೊಡ್ತಾರೆ ಆಮೇಲೆ ಏನಂತಂದರೆ ಫಾರ್ಮ್ಗೆ ಬೇಕಾದಂಥ ಎಲ್ಲ ಉಪಕರಣಗಳು ನೀವು ಇದ್ದರೆ ಶೆಡ್ ಕನ್ಸ್ಟ್ರಕ್ಷನ್ ಯಾವ ಥರ ಆಗಿದೆ ಅಂತ ಆ ಥರ ಬೇಕಾದಂಥ ಎಲ್ಲ ಉಪಕರಣಗಳು ಅಂದರೆ ಆ್ಯಂಗ್ಲರ್ ಹಿಡ್ಕೊಂಡು ಗೀಸಿ ಆಮೇಲೆ ಅದಕ್ಕೆ ಏನೇನು ಬೇಕು ಫ್ಲೋರ್ ಮ್ಯಾಟ್ ಆಗಲಿ ಪ್ರತಿಯೊಂದು ಎಲ್ಲನೂ ಸಿಗುತ್ತೆ ಅವ್ರ ಹತ್ರ ಹೋಲ್ಸೇಲ್ ದರದಲ್ಲಿ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದ್ರೆ ಬಾಯ್ಲರ್ ಕೋಳಿ ವಾಟರ್ ಡ್ರಿಂಕರ್ ಇದೆ ಆಮೇಲೆ ಫೀಡರ್ ಇದೆ ಅದು ಬೇಕಾದಂತ ಮೆಟೀರಿಯಲ್ಸ್ ಇದೆ ಸೊ ಪ್ರತಿಯೊಂದನ್ನು ಏನೇನು ಬೇಕು ಅದಕ್ಕೆಲ್ಲ ಐಟಮ್ಗಳು ಎಲ್ಲಾನು ಸಿಗುತ್ತೆ ಕೋಳಿ ಅಥವಾ ಕುರಿ ಸಾಕಾಣಿಕೆ ಮಾಡೋರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕುರಿ ಸಾಕಾಣಿಕೆ ಆಮೇಲೆ ಕೋಳಿ ಸಾಕಾಣಿಕೆ ಅಂದರೆ ಬಾಯ್ಲರ್ ಕೋಳಿ ಅಂತ ಅಂದ್ಕೊಳ್ರಿ ತುಂಬ ವ್ಯತ್ಯಾಸ ಇದೆ ಅದರದ್ದು ನಾವು ಮುಂದೆ ಹೋಗ್ತಾ ಇದ್ದೀನಿ ನಿಮ್ಗೆ ಒಂದೊಂದಾಗಿ ಹೇಳಿದೆ ಇಲ್ಲಿ ನೋಡಿ ಅಂದರೆ ಈ ನೆಕ್ಸ್ಟ್ ಬರೋದೇ ಅಂತಂದರೆ ಫ್ಲೋರ್ ಮೇಟ್ ಅಂತಂದರೆ ಹೈಟೆಕ್ ಶೆಡ್ ಯಾರು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಮೊದಲೇ ಕಟ್ಟಿಗೆಯಿಂದ ಕಟ್ತಾ ಇದ್ದರು ಅಂದರೆ ಸೊ ಮೇಲ್ಗಡೆ ಇಲ್ಲಿ ನೋಡಿ ಕಾಣ್ತಾ ಇದೆ ಕಟ್ಟಿಗೆಯಿಂದ ಹೈಟೆಕ್ ಶೇಡ್ ಮಾಡ್ತಾ ಇದ್ದರು ಈ ಫ್ಲೋರ್ಮೇಟ್ ಥರ ಅಂದರೆ ಸೊ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಬದಲಾವಣೆ ಆಗಿದೆ ಸೊ ಅದೇ ಥರ ಏನಂತಂದರೆ ಫ್ಲೋರ್ಮೇಟ್ ಅಂತಂದರೆ ಈಗ ಒಂದು ಇದರಲ್ಲಿದೆ ಟ್ರೈನಿಂಗಲ್ಲಿದೆ ಜಾಸ್ತಿ ಜನ ಇದನ್ನ ಯೂಸ್ ಮಾಡ್ತಾರೆ ಹೈಟೆಕ್ ಶೆಡ್ ಕಟ್ಟಬೇಕಾಗಿತ್ತು ಅಂತಂದರೆ ಅದ್ರ ಬದಲು ಏನಂತಂದ್ರೆ ವಾಟರ್ ಟ್ಯಾಂಕು ಆಮೇಲೆ ಏನೇನು ನಿರ್ಮಾಣ ಮಾಡಬೇಕು ಈ ಥರ ನೀರು ಕರೆಕ್ಟಾಗಿ ಸರಾಗವಾಗಿ ಹೋಗಬೇಕಂತಂದರೆ ಸೊ ಈ ಥರ ಎಲ್ಲ ಇದು ಮಾಡ್ಕೋಬೋದು ಅದನ್ನ ಇಲ್ಲಿ ಇನ್ನೊಂದು ಏನು ನಿಮ್ಗೆ ಏನಂತ ಹೇಳ್ತೀನಿ ಅಂತಂದರೆ ನಾನು ಬಾಯ್ಲರ್ಗಳು ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದರೆ ತುಂಬ ಜನ ಮಾಡ್ತಾರೆ ಸರ್ ನಾವೇ ತಂದು ನಾವೇ ಮಾಡ್ಕೊತೀವಂತಂದರೆ ಕುರಿ ಸಾಕಾಣಿಕೆ ಮಾಡೋದು ಶೆಡ್ನೇ ಬೇರೆ ಬಾಯ್ಲರ್ ಕೂಡ ಸಾಕಾಣಿಕೆ ಮಾಡೋಂಥ ಶೆಡ್ನೇ ಬೇರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಬಾಯ್ಲರ್ ಕೂಡ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಅದರದಾದ ಫೀಡರು ಆಮೇಲೆ ಡ್ರಿಂಕರು ವಾಟ್ರ್ ಸೊ ಇದೇನಿದೆ ವಾಟರ್ ನೋಡ್ತಾಯಿದ್ರೆ ಅಲ್ಲಿ ಅದು ಪೈಪ್ ಮುಖಾಂತರ ಅಂದರೆ ಕೆಬ್ಬಣದ ಪೈಪ್ ಪೈಪ್ ಮುಖಾಂತರ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನಂತಂದರೆ ಜನಗಳು ಓಡಾಡಲ್ಲ ಜಾಸ್ತಿ ಈಗ ಕುರಿ ಸಾಕಾಣಿಕೆ ಅಂದರೆ ಶೆಡ್ಡಲ್ಲಿ ಹೋದ ತಕ್ಷಣ ನಾವು ಹೊರಗಡೆ ಬರ್ಬೋದು ಬಟ್ ಕೋಳಿ ಆ ಥರಲ್ಲ ತುಂಬ ಸೆನ್ಸಿಟಿವ್ ಇರುತ್ತವಲ್ಲ ಅದಕ್ಕೆ ಅಲ್ಲಿಂದ ಡೈರೆಕ್ಟಾಗಿ ಟ್ಯಾಂಕ್ಲಿಂದನೇ ಸಪ್ಲೈ ಮಾಡಿರ್ತಾರೆ ಅಂದರೆ ಡೈರೆಕ್ಟ್ ಅಲ್ಲಿಂದನೇ ಬರಬೇಕು ಅದನ್ನು ಆ ಟ್ಯಾಂಕರ್ನಿಂದನೇ ನೀರು ಬರಬೇಕು ಫೀಡರ್ ಕೂಡಬೇಕು ಫೀಡ್ ಬರಬೇಕು ಇರಬೇಕು ಸೊ ಈ ಥರ ಎಲ್ಲ ಇರುತ್ತೆ ಇದನ್ನು ನೀವೇನಂತಂದರೆ ನೀವು ತೊಗೊಂಡು ಹೋಗಿ ನೀವು ನಾವು ಅಂದ್ರೆ ನಿಮ್ಮಿಂದ ಆಗಲ್ಲ ಯಾಕಂತಂದರೆ ಕನ್ಸ್ಟ್ರಕ್ಷನ್ದವ್ರದೇ ಪ್ಲಾನಿಂಗ್ ಇರುತ್ತೆ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇವರು ಕನ್ಸ್ಟ್ರಕ್ಷನ್ ಏನಂತಂದರೆ ನೀವು ಯಾವ ಜಿಲ್ಲೆಯಲ್ಲಿ ಇದ್ರೂ ಅಲ್ಲಿಗೆ ಬಂದು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ ಅವ್ರ ಹತ್ರ ಎಲ್ಲನೂ ಮೆಟೀರಿಯಲ್ಸ್ ಇದೆ ಹೋಲ್ಸೇಲ್ ದರದಲ್ಲಿ ಸರ್ ನಮಗೆ ಈ ಥರ ಬೇಕಾಗಿದೆ ಅಂತ ಅಂದ್ಕೊಂಡು ಆ ಥರ ಮಾಡ್ಕೋಬೋದು ನಾನು ಯಾಕಂದರೆ ಬಾಯ್ಲರ್ಗಳು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ನಾನು ಆ ಕುರಿ ಸಾಕಾಣಿಕೆ ಶೆಡ್ ಬೇಕಾದ್ರೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದಾರೆ ಕುರಿ ಸಾಕಾಣಿಕೆ ಶೆಡ್ ಇದೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಅವರು ಪೂರ್ ಕಂಪ್ಲೀಟಾಗಿ ತೋರಿಸ್ತಾ ಇದೆ ನೋಡ್ಕೊಳ್ಳಿ ನಿಮಗೆ ಯಾಕಂದರೆ ನಾವು ಏನೇ ಮಾಡಬೇಕಾಗಿತ್ತು ಅಂದರೆ ಒಂದು ಟೈಮ್ ಆಗಿ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಾವು ಮಾಡ್ಕೊತೀವಿ ಅಂದರೆ ಪರವಾಗಿಲ್ಲ ಬಟ್ ಇದೇ ನಮ್ಮ ಹತ್ರ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಒಂದು ಮಾಡಿದ ಮೇಲೆ ಇನ್ನೊಂದು ಸರಿ ಮಾಡೋಕ್ಕಾಗಲ್ಲ ಫ್ಲೋರ್ ಮೇಟ್ ನೋಡಿ ಆ ಥರ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆ ನ್ಯೂ ಟೆಕ್ನಾಲಜಿ ಇದನ್ನು ಅಂದರೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಟೈಪ್ ಕುರಿಗಳು ಇರ್ತವೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕುರಿ ಸಾಕಾಣಿಕೆ ಮಾಡಬೇಕಂತಂದರೆ ಒಂದ್ರ ಮೇಲೇ ಅವಲಂಬನ ಆಗಬಾರ್ದು ಅಂದರೆ ಒಂದೊಂದು ಪಾರ್ಟಿಷನ್ ಇದೆ ಅಂತಂದರೆ ಒಂದೊಂದು ಪಾರ್ಟಿಷನಲ್ಲಿ ಒಂದೊಂದು ತಳಿಗಳು ತರಬೇಕು ಕನಿಷ್ಠ ಮೂರು ನಾಲ್ಕು ಅಥವಾ ಐದು ತಳಿ ತಂದೆ ಅಂತಂದರೆ ಸೊ ನಮ್ಗೆ ಯಾವುದು ಮಾರ್ಕೆಟಿಂಗ್ ಇರುತ್ತೆ ಯಾವುದರಲ್ಲಿ ಲಾಭ ಬರುತ್ತೆ ಅಂತ ಗೊತ್ತಾಗುತ್ತೆ ನಮ್ಮ ಜನಗಳು ಏನೋ ನಾಟಿ ಕುರಿ ತಂದ್ರೇನು ಇನ್ನೊಬ್ಬರು ಹೇಳಿರೋಂದ್ರೆ ಇನ್ನೊಬ್ರು ತಂದ್ರೇನೋ ಆ ಥರ ಬೇಡ ಸೊ ಹಂಗಾಗಿ ಮಾಡೋರಿಗೆ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ಗೆ ವಿಚಾರಕ್ಕೆ ಬಂದಾಗ ಏನಂತಂದರೆ ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ ನಿಮ್ಮದು ಎಷ್ಟು ಬಜೆಟ್ ಇದೆ ಸರ್ ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ಅಂದರೆ ಅದರಲ್ಲೇ ಮಾಡಿಕೊಡ್ತಾರೆ ಸೊ ಬಾಯ್ಲರ್ ಕೋಳಿದು ಬೇಕಂದ್ರೆ ಬಾಯ್ಲರ್ ಕೋಳಿದು ಎಲ್ಲನೂ ಮಾಡಿಕೊಡ್ತಾರೆ ಏಟು ಜರ್ಡು ಮೆಟೀರಲ್ಸ್ ಇದೆ ಅವ್ರ ಹತ್ರ ಇಲ್ಲ ಸರ್ ನಾವೇ ಮಾಡ್ಕೊಂತೀವಿ ನಮ್ಗೆ ಮೆಟೀರಿಯಲ್ ಬೇಕಂತಂದ್ರೆ ಮೆಟೇರಲ್ ನೀವು ಇರೋ ಜಾಕೆ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತಾರೆ ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಇಲ್ಲ ಸರ್ ನಮಗೆ ಬಂದು ನೀವು ಮಾಡಿಕೊಡಿ ಅಂತಂದ್ರೆ ನೀವು ಯಾವ ಜಿಲ್ಲೆಯಲ್ಲಿರಲಿ ಅಲ್ಲಿಗೆ ಬಂದು ಮಾಡಿಕೊಡ್ತಾರೆ ಅವ್ರದ್ದೇ ಆದ ಹತ್ತು ಟೀಮ್ಗಳು ಇದ್ದಾವೆ ಕರ್ನಾಟಕದಲ್ಲಿ ವರ್ಕ್ ಮಾಡುವಂಥವು ಆ ಮಧುಗುರಿ ಹಿಡ್ಕೊಂಡು ಗಿ ಆ ತುಮಕೂರು ಡಿಸ್ಟ್ರಿಕ್ ಹಿಡ್ಕೊಂಡು ಎಲ್ಲಾನು ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲಿ ಬೇಕು ಅಲ್ಲು ಮಾಡಿಕೊಡ್ತಾರೆ ಅವರು ನಾನು ಹೇಳಿದ್ದೀನಿ ಯಾಕಂದರೆ ಬಾಯ್ಲರ್ ಕೋಳಿಯಲ್ಲಿ ಒತ್ತು ಒತ್ತು ಹೇಳ್ತಾ ಇದ್ದೀನಿ ಬಾಯ್ಲರ್ ಕೋಳಿ ಏನಂತಂದರೆ ನಾವು ಮಾಡ್ಕೊಳ್ಳೋಕೆ ಸ್ವಲ್ಪ ಇದಾಗ್ಬೋದು ಅವ್ರು ಬಂದು ಡ್ರಿಂಕರು ಫೀಡರು ಎಲ್ಲನೂ ಪೈಪ್ಲೈನು ಪೂರಾ ಏ ಟು ಜೆಡ್ ಟ್ಯಾಂಕರ್ ಕುಂದರ್ಸಿ ಏನು ಶೆಡ್ಡಿಗೆ ಏನು ಬೇಕು ಆ ಕೋಳಿಗೆ ಅಂದರೆ ಯಾವ ಥರ ವಾತಾವರಣಕ್ಕೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಎಲ್ಲನೂ ರೆಡಿ ಮಾಡಿ ನಿಮ್ಗೆ ತಿಳಿಸ್ಕೊಟ್ಟು ಮಾಡಿ ಕೊಡ್ತಾರೆ ಅವರು ಬಾಯ್ಲರ್ ಕೋಳಿ ಸ್ಪೆಷಲಾಗಿ ನಾಟಿ ಕುರಿದಂತಂದ್ರೆ ನಿಮ್ಗೆ ಲೋ ಕಾಸ್ಟಲ್ಲಿ ಏನಲ್ಲಿ ಬೇಕಂದರೆ ನಿಮ್ಮ ನೆಲದ ಮೇಲೆ ಬೇಕಾ ನೆಲದ ಮೇಲೆ ಮಾಡಿ ಕೊಡ್ತಾರೆ ಫ್ಲೋರ್ ಬೇಕಂದ್ರೆ ಫ್ಲೋರ್ ಅವ್ರು ಮಾಡಿಕೊಡ್ತಾರೆ ನಿಮ್ಮ ಒಂದು ಬಜೆಟ್ಗೆ ಅನುಗುಣವಾಗಿ ಏನು ಬೇಕು ಎಲ್ಲನೂ ಮಾಡಿಕೊಡ್ತಾರೆ ಅವರು ಅವ್ರ ನಂಬರು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ತೋರಿಸಿದೆ ನಿಮಗೆ ಇನ್ನೂ ತುಂಬ ಜನ ಅಂತಿರ್ತಾರೆ ಸರ್ ನೀವೆಲ್ಲ ಹೇಳ್ತಾರೆ ನಮಗೆ ರೇಟ್ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಇರೋದೆ ಯಾಕಂತಂದರೆ ಪ್ರತಿಯೊಂದು ಮಾರ್ಕೆಟಿಂಗ್ ಲೆವೆಲ್ ಇದೆ ಇದು ಮಾರ್ಕೆಟಿಂಗ್ ಲೆವೆಲ್ ದಿನ ಬೈ ಡೇ ಬೈ ಡೇ ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ ಹತ್ತು ರೂಪಾಯಿ ಹೆಚ್ಚಿಗೆ ಇದ್ದರೆ ಹತ್ತು ರೂಪಾಯಿ ಕಡಿಮೆ ಇರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಅದ್ರ ತಕ್ಕಂಗೆ ನಾನು ಹೇಳಿದ್ದೀನಿ ಅವ್ರಿಗೆ ಹೋಲ್ಸೇಲ್ ಡೀಲರ್ ಅಂತಲೇ ಇದಾರೆ ಅವರು ಅದ್ರ ತಕ್ಕಂಗೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಏನು ರೇಟಲ್ಲಿದೆ ಏನು ಬಜೆಟಲ್ಲಿದೆ ಸೊ ಆ ಥರ ಮಾಡ್ಕೊಂಡು ಇಷ್ಟು ತೊಗೊಂಡು ಸೊ ಶೆಡ್ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಮತ್ತು ಇನ್ನೂ ಏನೋ ಡೌಟ್ಸ್ ಇತ್ತು ಅಂತಂದರೆ ಅದು ಡಿಸ್ಕ್ರಿಪ್ಷನಲ್ಲೇ ನಂಬರ್ ಕೊಡೀನಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸೊ ಇಷ್ಟೆಲ್ಲ ಹೇಳಿದೆ ನಿಮಗೆ ನಂದು ಏನಂತಂದರೆ ನನ್ನ ಸಬ್ಸ್ಕ್ರೈಬರ್ದವ್ರಿಗೆ ಒಂಚೂರು ಅವ್ರಿಗೆ ಹೆಲ್ಪ್ ಆಗಲಿ ಹೋಲ್ಸೇಲ್ ದರದಲ್ಲಿ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಯಾಕಂತಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ನಾವೇ ಮಾಡ್ತೀವಿ ಅಂತ ಅನ್ಕೊಂಡಿಗೆ ಏನು ಮಾಡ್ತಾರೆ ಒಬ್ಬರು ಬಳಿ ಒಂದು ಮೆಟೀರಿಯಲ್ ತರ್ತಾರೆ ಇನ್ನೊಬ್ಬರು ಬಳಿ ಇನ್ನೊಬ್ರು ಮೆಟೀರಿಯಲ್ ತರ್ತಾರೆ ಹಿಂಗಾಗಿ ಏನಾಗುತ್ತೆ ಕಾಸ್ಟು ಜಾಸ್ತಿ ಆಗುತ್ತೆ ಒಬ್ಬರ ಹತ್ರ ಕಬ್ಬಿಣ ತರ್ತಾರೆ ಇನ್ನೊಬ್ಬರ ಹತ್ರ ಡ್ರಿಂಕರ್ ತರ್ತಾರೆ ಇನ್ನೊಬ್ಬರ ಹತ್ರ ಫೀಡರ್ ತರ್ತಾರೆ ಇನ್ನೊಬ್ರ ಹತ್ರ ಫ್ಲೋರ್ ಮ್ಯಾಟ್ ತರ್ತಾರೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಾವು ಒಬ್ಬರ ಹತ್ರ ತೊಗೊಂಡಿವಿ ಅಂತಂದರೆ ಒಂದು ಅನುಕೂಲ ಆಗುತ್ತೆ ನಮ್ಮ ಕಡಿಮೆ ಬಜೆಟ್ನಲ್ಲಿ ಹೋಲ್ಸೇಲ್ ದರದಲ್ಲಿ ನಾವು ಅಂತ ಅನ್ನೋದೇ ನನ್ನ ಅಭಿಪ್ರಾಯ ಸೊ ಇಷ್ಟೆಲ್ಲ ಹೇಳಿದ್ದೀನಿ ಅವ್ರಿಗೆ ಕಾಲ್ ಮಾಡಿ ಮಾಹಿತಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ